ಇದೇ ಸಿನಿಮಾ ಅಕ್ಕಪಕ್ಕದ ಇಂಡಸ್ಟ್ರಿಲಿ ಬಂದಿದ್ರೆ ನಮ್ಮೂರು ನೆಕ್ಸ್ಟ್ ಲೆವೆಲಲ್ಲಿ ಹೊಗಳ್ತಾ ಇದ್ರು. ಆ್ಯಂಡ್ ಅದು ಹಿಂದೆ ಆಲ್ರೆಡಿ ಆಗಿದೆ ಕೂಡ, ಬಟ್ ನಮ್ಮಲ್ಲಿ ಬಂದರೆ ಯಾಕೆ ಹೀಗೆ ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತು ನಾನು ನೋಡಿದ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ. ಹೇಗಿದೆ ಸಿನಿಮಾ, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಇದನ್ನೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಇಲ್ಲಿ ಹಲವಾರು ಕ್ಯಾರೆಕ್ಟರ್ಗಳಿವೆ, ಆ್ಯಂಡ್ ಆ ಕ್ಯಾರೆಕ್ಟರ್ಗಳ ಸಿಚುವೇಶನ್ ಬೇರೆ ಬೇರೆ ಥರದಲ್ಲಿದೆ. ಇಷ್ಟೊಂದು ಸಿಚುವೇಶನ್ಗಳು ಒಂದಾದರೆ ಹೇಗೆ ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದಿ ಹೋಲ್ ಸಿನಿಮಾ. ಈ ತರಹದ ಸ್ಟೋರಿಗಳಿರೋ ಸಿನಿಮಾಗಳು ನಮ್ಮಲ್ಲಿ ಬರೋದು ಕಮ್ಮಿ. ಬಂದಾಗ ಅದನ್ನು ನೋಡಿ ಸಪೋರ್ಟ್ ಮಾಡಿದರೆ ಮುಂದೆ ಇನ್ನೂ ಇಂತಹ ಸಿನಿಮಾಗಳು ಬರಬಹುದು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಪ್ಯಾರಲಲ್ ಆಗಿ ತುಂಬ ಸ್ಟೋರಿಗಳು, ತುಂಬ ಸಿಚುವೇಶನ್ಸ್ಗಳು ಹೋಗ್ತಾ ಇರುತ್ತೆ. ಆ್ಯಂಡ್ ಅದನ್ನೆಲ್ಲ ಕನೆಕ್ಟ್ ಮಾಡಿದಾಗ ಸಿಗೋ ಕಿಕ್ಕೇ ಬೇರೆ. ಜೊತೆಗೆ ನಾನು ಯಾವಾಗಲೂ ಹೇಳೋ ಹಾಗೆ ಸಿಚುವೇಶನ್ಸ್ಗಳು ಕಾಂಪ್ಲಿಕೇಟೆಡ್ ಆಗ್ತಾ ಹೋದಷ್ಟು ನೋಡೋರಿಗೆ ಮಜಾ ಸಿಗುತ್ತೆ. ಆ್ಯಂಡ್ ಅದು ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟ್, ಇಲ್ಲಿನ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ. ಇಲ್ಲಿ ಪಾತ್ರಗಳು ಹಲವು, ಅವರ ಸಿಚುವೇಶನ್ಸ್ಗಳು ಡಿಫ್ರೆಂಟ್ ಆಗಿರ್ತವೆ. ಆ್ಯಂಡ್ ಅವರೆಲ್ಲರ ಕತೆ ಹೇಳ್ತಿದ್ದಾಗ ಬೋರ್ ಆಗದೆ ಏನಾಗುತ್ತೆ ಮುಂದೆ ಅನ್ನೋ ಕ್ಯೂರಿಯಾಸಿಟಿನ ತರಿಸಿ ನೀಟಾಗಿ ಕತೆನ ಹೇಳಿದ್ದಾರೆ. ಹಾಗೆ ಇಲ್ಲಿನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ನನಗೆ ಇಷ್ಟ ಆಯಿತು. ನೆಕ್ಸ್ಟ್, ಇಲ್ಲಿನ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ತುಂಬ ಆ್ಯಪ್ಟ್ ಆಗಿದೆ, ಲಿರಿಕ್ಸ್ ಕೂಡ ಇಷ್ಟ ಆದವು. ಪರ್ಫಾರ್ಮೆನ್ಸ್ ವೈಸ್ ಬಂದರೆ ಪ್ರತಿಯೊಬ್ಬರು ಕೂಡ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟೊಂದು ಕ್ಯಾರೆಕ್ಟರ್ಗಳಿದ್ದಾಗ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಸಿಚುವೇಷನ್ಸ್ಗಳಿದ್ದಾಗ ಇದಕ್ಕೆಲ್ಲ ಎಂಡ್ ಪಾಯಿಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಅದು ಇಲ್ಲಿ ಆಡಿಯನ್ಸ್ನ ಪರ್ಫೆಕ್ಟಾಗಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ಕ್ಲೈಮ್ಯಾಕ್ಸ್ಗೆ ಬಂದಾಗ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ, ಗುರು ಇನ್ನೂ ಯಾವುದಾದ್ರೂ ಕ್ಯಾರೆಕ್ಟರ್ನ ಸ್ಟೋರಿ ಉಳಿದಿದೆಯಾ, ಇಲ್ಲ ಮುಗೀತಾ ಅಂತ. ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗದಿದ್ದು ಅಂತ ಏನಿಲ್ಲ, ಎಲ್ಲದೂ ಇಷ್ಟ ಆಯಿತು. ಪ್ರತಿ ಕ್ಯಾರೆಕ್ಟರ್ಗಳಿಗೂ ಒಂದು ಉದ್ದೇಶ ಇರುತ್ತೆ ಸ್ಕ್ರೀನ್ ಮೇಲೆ ಬಂದಾಗ. ಬಟ್ ಇಲ್ಲಿನ ಒಂದು ಪಾತ್ರದ ಕಾಮಿಡಿ ಡೈಲಾಗ್ಗಳು ಈ ಕಡೆ ನಗುನೂ ಬರೆಸಲಿಲ್ಲ, ಆ ಕಡೆ ನಗು ಬರೆಸಲಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಸ್ವಲ್ಪ ಬೋರ್ ಕೂಡ ಆ ಕ್ಯಾರೆಕ್ಟರ್ ನನಗೆ ಹೊಡಿಸ್ತು ಅಂತ ಹೇಳ್ತೀನಿ. ಅದು ಬಿಟ್ಟರೆ ಸಿನಿಮಾ ಸೂಪರ್ ಆಗಿದೆ. ಮಿಸ್ ಮಾಡ್ಕೊಳ್ಳದೆ ಈ ಸಿನಿಮಾನ ಥಿಯೇಟರಲ್ಲಿ ನೋಡಿ ಪಕ್ಕಾ ಇಷ್ಟಪಡ್ತೀರ. ಫೈನಲ್ ವರ್ಡಿಕ್ ಬಂದು ಈ ಸಿನಿಮಾನ ಆರಾಮಾಗಿ 2-3 ಸಲ ನೋಡ್ಬೋದು. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು 4.5/5. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಅನಿಸಿದ ವಿಚಾರಗಳು. ನೀವು ಸಿನಿಮಾ ನೋಡಿಲ್ಲದೆ ಹೋದರೆ ಖಂಡಿತ ಹೋಗಿ ನೋಡಿ, ಪಕ್ಕಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್.